ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯುತ್ತಿದೆ. ಸ್ವಾಮಿಗೆ ಪೂಜಾ ಕೈಂಕರ್ಯಗಳು ಅರ್ಪಿಸಿದ್ದಾರೆ. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಮಂಡಕ್ಕಿ ಕಾರ ತರುವೆ ಫಲಹಾರ ಸ್ವೀಕಾರ ಮಾಡೋ ಅಜ್ಜಯ್ಯನೇ ಅಜ್ಜಯ್ಯನೇ. ಬಂಗಾರದಂಥ ಬದುಕನ್ನು ನೀಡಿ ಸಲಹೋ ಸವಿಗಾರ ಅಜ್ಜಯ್ಯನೇ ಅಜ್ಜಯ್ಯನೇ. ಭಕ್ತಿ ಪ್ರೀತಿಯಿಂದ ಶರಣು ಶರಣು ಎಂದ ಭಕ್ತರನ್ನು ಕಾಯುವ ನಿನಗೆ ನೂರೊಂದನೇ. ಮಂಡಕ್ಕಿ ಕಾರ ತರುವೆ ಫಲಹಾರ. ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡುವುದರ ಮೂಲಕ ಶ್ರೀ ಕರಿಬಸವೇಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಒಂದು ವಾರದವರೆಗೆ ನಡೆಯುವ ಜಾತ್ರೆಗೆ ರಾಜ್ಯದೆಲ್ಲೆಡೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತ ಸಾಗರವೇ ಹರಿದು ಬಂದಿದೆ. ಭಕ್ತಾದಿಗಳು ತಂಗಲು ತುಂಗಭದ್ರಾ ನಿಲಯ, ಕರಿಬಸವೇಶ್ವರ ಗದ್ದಿಗೆ, ಕಲ್ಯಾಣ ಮಂಟಪ, ಕರಿಬಸವೇಶ್ವರ ಪ್ರೌಢಶಾಲೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುರಕ್ಷತೆ ಹಾಗೂ ಅಪರಾಧ ಪತ್ತೆ ಹಚ್ಚುವ ಉದ್ದೇಶದಿಂದ ದೇವಾಲಯದ ಆವರಣ, ಭಕ್ತರು ತಂಗುವ ಸ್ಥಳ, ಅಡುಗೆ ಮನೆ, ನದಿ ದಂಡೆ, ರಥಬೀದಿ ಮತ್ತಿತರೆಡೆ 130 ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ದೇವಾಲಯದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ದೇವಾಲಯದ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಭಕ್ತಾದಿಗಳು ಸಹ ದೇವಾಲಯ ಆವರಣದ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಿ ಶ್ರೀ ಕ್ಷೇತ್ರದ ಪ್ರಾವೀತ್ಯತೆಯನ್ನು ಕಾಪಾಡಲು ವಿನಂತಿ ಮಾಡಿಕೊಂಡಿದ್ದಾರೆ. ತುಂಗಭದ್ರೆ ದಡದಲ್ಲಿ ಚಂದದಿಂದ ನೆಲೆಸಿರುವೆ. ಅಜ್ಜ ನಂಬಿದೆ, ನಾವು ಯಾವಾಗಲೂ ನಂಬಿದ್ದೀವಿ ಮತ್ತು ಕೈ ಬಿಡಲ್ಲ ಮಜ್ಜ ನಂಬಿದ ಕೈ ಯಾವಾಗಲೂ ಬಿಡಲ್ಲ ಮಜ್ಜ. ಹಂಗಾಗಿ ನಾವು ವರ್ಷ ಆರ್ತಿ ಮಾಡ್ತೀವಿ, ಮೂರ್ತಿ ಮಾಡ್ತೀವಿ, ಮಜ್ಜ ಬಟ್ಟೆ ನಾವು ಅಜ್ಜ ನಂಬಿದ್ದೀವಿ. ನಾವು ಅಜ್ಜ ಬಿಟ್ಟಪ್ಪ ಅಂದ್ರೆ ನಾವು ಮಂಡಕ್ಕಿ ಕಾರ ತರುವೆ ಫಲಹಾರ ಸ್ವೀಕಾರ ಮಾಡೋ ಅಜ್ಜಯ್ಯನೇ ಅಜ್ಜಯ್ಯನೇ. ಬಂಗಾರದಂಥ ಬದುಕನ್ನು ನೀಡಿ ಸಲಹೋ ಸವಿಗಾರ.